ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ನಿಮಗೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ನೆನಪಾಗುತ್ತೆ ಏನು ಹೇಳ್ತೀರಿ ಕಲೆಕ್ಟಿವ್ ಆಗಿ ನಾವು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಆಚರಿಸ್ತೀವಿ ಆದ್ರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಬಟ್ ಭ್ರಷ್ಟಾಚಾರ ಅನ್ನೋದು ಜಾಬ್ ಗೆ ಅಂತ ಕಲೆಕ್ಷನ್ ಮಾಡೋ ಈ ಕಲೆಕ್ಟ್ ಮಾಡೋ ಅಂತ ಹೇಳಿ ಕೂತಿರ್ತಾರಲ್ಲ ಕೂತ್ಕೊಂಡು ಕಲೆಕ್ಷನ್ ಗಿರಾಕಿಗಳು ಈ PSI ಹಗರಣ ಆಗಬಹುದು ಇಂತ ಹಗರಣಗಳು ಮಾಡೋದಲ್ಲ ತಪ್ಪದಾಗ ಶ್ರಮಿಕರಿಗೆ ನಿಷ್ಠಾವಂತರಿಗೆ ಪ್ರಾಮಾಣಿಕರಿಗೆ ಅವಕಾಶ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ಅನ್ಕೋತೀನಿ ಇಲ್ಲ ಸರ್ ಯಾಕಂದ್ರೆ ಅದು ಬಡೂರಿಗೆ ಹೆಲ್ಪಿಂಗ್ ಆಗಿಲ್ಲ ನಮ್ಮ ಸರ್ಕಾರ ಈಗ ಸತ್ಯ ಈ 75 ವರ್ಷ ಆಯ್ತ ಬಂತು ಈ 75 ವರ್ಷದಲ್ಲಿ ಜನ ನಿರೀಕ್ಷೆ ಮಾಡಿದ್ದಲ್ಲ ಆಗಿದ್ಯಾ ಎಕ್ಸಾಂಪಲ್ ಅನ್ನು ಹೇಳ್ತೀನಿ ಸ್ವಾಮಿ ವಿವೇಕಾನಂದ ಸರ್ ಅವರು ತುಂಬಾ ಚೆನ್ನಾಗಿ ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಆದ್ರೆ ಅವರು ಆಳ್ಲಿಲ್ಲ ಅವರು ನಾಯಕರಾಗ್ಲಿಲ್ಲ ಈಗ 75 ವರ್ಷ ಆಗಿದೆ ದೇಶ ಕರೆಕ್ಟ್ ಆಗಿದ್ಯಾ ಇಲ್ಲ ನಮ್ಮ ದೇಶದಲ್ಲಿ ಎಲ್ಲಾ ಟ್ಯಾಕ್ಸಸ್ ಜಾಸ್ತಿ ಆಗ್ತಿದೆ ಗ್ಯಾಸ್ ಸಿಲಿಂಡರ್ ಎಷ್ಟು ಇತ್ತು ಇವಾಗ ಜಾಸ್ತಿ ಆಗಿದೆ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ ಅದ್ರೆಲ್ಲ ನಾವು ನೋಡಬೇಕು ಅದ್ ಬಿಟ್ಬಿಟ್ಟು ಹಿಂದೂ ಮುಸ್ಲಿಂ ಇದರ ಕರಪ್ಷನ್ ಎಲ್ಲ ನಾವು ಬೀಳಬಾರದು ಇಷ್ಟೆಲ್ಲ ಆದ್ರೂ ಸಹ ಅದನ್ನೇ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ರು ಅವರ ಬಗ್ಗೆ ಏನು ಹೇಳ್ತೀರಿ ಅವರು ಪೊಲಿಟಿಷಿಯನ್ ಸರ್ ಅದು ನಡೆಯಲೇಬೇಕು ಅವರು ನಡೆದಿಲ್ಲ ಅಂದ್ರೆ ಅವರು ಬಿಸ್ನೆಸ್ ಹೋಗಲ್ಲ ಅಲ್ಲ ಪಾಲಿಟಿಕ್ಸ್ ಅವರಿಗೆ ಎಲ್ಲ ಅವ್ರ ಹತ್ರ ಕಾಸ್ ಇದೆ ಬ್ಲಾಕ್ ಮನಿ ಇದೆ ಅವ್ರಿಗೆ ಏನು ತೊಂದ್ರೆ ಆಗಲ್ಲ ತೊಂದ್ರೆ ಆಗೋದು ಬಡವ್ರಿಗೆ ಪ್ರೆಸೆಂಟ್ ಸೆಂಟ್ರಲ್ BJP ಆರ್ ಸ್ಟೇಟ್ BJP ಗವರ್ನಮೆಂಟ್ ಎರಡೂ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ತಾ ಇತ್ತಾ ಯಾರು ಮಾಡ್ತಾ ಇಲ್ಲ ಸರ್ ಯಾರು ಮಾಡ್ತಾರೆ ಅನ್ಸುತ್ತೆ ಕಾಸ್ ಕೊಡ್ತಾರೆ ಓಟ್ ಹಾಕ್ಸ್ಕೊಂತಾರೆ ಇವಾಗ ಬಡವ್ರಿಗೆ ಏನು ಕಾಸ್ ನೋಡ್ತಾರೆ ಓಟ್ ಆದ್ಮೇಲೆ ಏನು ನೋಡಲ್ಲ ಅವರೇ ಕಷ್ಟ ಪಡ್ತಾರೆ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ನಿಮಗೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ನೆನಪಾಗುತ್ತೆ ಏನು ಹೇಳ್ತೀರಿ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಕಲೆಕ್ಟಿವ್ ಆಗಿ ನಾವು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಆಚರಿಸ್ತೀವಿ ಆದ್ರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಅನ್ನೋದು ಪ್ರಶ್ನೆ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆಸ್ ಅ ಹೆಣ್ಮಕ್ಳು ಅವಾಗ ಮಾತಾಡ್ತೀನಿ ತುಂಬಾ ನೋಡಿರೋ ಪ್ರಕಾರ ಹೆಣ್ಮಕ್ಳು ಹೇಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಆ ಸ್ವಾತಂತ್ರ್ಯ ಅನ್ನೋದು ಬೇರೆ ಕಾನ್ಸೆಪ್ಟ್ ಆಗುತ್ತೆ ಇಲ್ಲ ಅಂತಲ್ಲ ಆದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ 75ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಇಷ್ಟು ಮೆಮೊರಬಲ್ ಆಗಿ ಎಲ್ಲ ಮಾಡ್ತಿದ್ವಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ ಏನದು ಧ್ವಜವನ್ನ ಎಲ್ಲ ಹರ್ ಘರ್ ತಿರಂಗ ಅನ್ನೋ ಸ್ಕೀಮ್ ಇಂದ ಎಲ್ಲ ಮನೆಗಳಿಗೂ ಅಥವಾ ಎಲ್ಲ ಮನೆಗಳಲ್ಲಿ ನಮ್ಮ ಬಾವುಟ ಎತ್ತಿ ಇಡಿಸೋ ತರ ಹಾರಬೇಕು ಅನ್ನೋ ಒಂದು ಕರೆ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಈ 75 ವರ್ಷ ಆಯ್ತಾ ಬಂತು ಈ 75 ವರ್ಷದಲ್ಲಿ ಜನ ನಿರೀಕ್ಷೆ ಮಾಡಿದ್ದೆಲ್ಲ ಆಗಿದ್ಯಾ ಇಲ್ಲ ಸರ್ ಜನ ನಿರೀಕ್ಷೆ ಮಾಡೋದಾಗಬೇಕು ಅಂದ್ರೆ ಬಡತನ ಹೋಗ್ಬೇಕು ಅಂತ ತುಂಬಾ ಜನ ನಿರೀಕ್ಷೆ ಮಾಡಿದ್ದಾರೆ ಬಡತನ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಬಡತನ ಅನ್ನೋದು ನನ್ನ ಅನಿಸಿಕೆ ಏನಂದ್ರೆ ಸರ್ ನಾನು ತುಂಬಾ ಡೆಪ್ತ್ ಅಲ್ಲಿ ಹೇಳೋದಂದ್ರೆ ಏನಂದ್ರೆ ಅದು ನಮ್ಮ ಸ್ವಾವಲಂಬಿಕೆ ಅನಿಸಿಕೆ ಕೂಡ ಹೌದು ಮತ್ತೆ ಇನ್ನೊಂದು ನಮಗೆ ಆಸೆ ಇದ್ದು ಕೂಡ ನಮಗೆ ರಿಸೋರ್ಸ್ ಸಿಗದೆ ಇಲ್ದಿರೋದು ಅದು ಕೂಡ ಆಗುತ್ತೆ ಇವಾಗ ಕೆಲವರು ಇರ್ತಾರೆ ಸೊಂಬೆರಿಗಳ ತರ ಅವ್ರದ್ದು ಅದು ನಮ್ಮ ಓನ್ ಚಾಯ್ಸ್ ತರ ಆಗುತ್ತೆ ಸರ್ ಬಡತನ ತರ ಅಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಇವಾಗ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ಕೂಲಿ ಕಾರ್ಮಿಕರು ಇದಾರಲ್ಲ ಕೂಲಿ ಕಾರ್ಮಿಕರು ಅವರು ಮನಸ್ ಮಾಡಿದರೆ ಅವರು ಎಲ್ ಬೇಕಾದ್ರೂ ರೀಚ್ ಆಗ್ಬೋದು ಅಷ್ಟು ಪೊಟೆನ್ಶಿಯಲ್ ಇರುತ್ತೆ ಬಟ್ ಅವ್ರು ಸ್ಟೇಬಲ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅದು ನಾನು ಹೇಳ್ತೀನಿ ಸೊ ನನ್ನ ಅನಿಸಿಕೆ ಅದು ನಮ್ಮ ಇಚ್ಛೆ ಅಂತ ನಾನು ಅದನ್ನ ವರ್ಣಿಸ್ತೀನಿ ಮತ್ತೊಂದು ಏನಂದ್ರೆ ತುಂಬಾ ಪ್ರಯತ್ನ ಪಡ್ತೀವಿ ಸರ್ ತುಂಬಾ ಏನೇನೋ ಟ್ರೈ ಮಾಡ್ತೀವಿ ಎಲ್ಲೆಲ್ಲೋ ಅಪಾಯಿಂಟ್ ಆಗ್ಬೇಕಂತೀವಿ ಆದ್ರೆ ಮನೆ ಕಡೆ ಮತ್ತೊಂದು ಪರಿಸ್ಥಿತಿ ಇರುತ್ತೆ ಅಥವಾ ತುಂಬಾ ಹಿನ್ನೆಲೆ ಪರಿಸ್ಥಿತಿ ಅದು ಹೇಳ್ಕೊಳಕ್ ಆಗ್ಲಿಲ್ಲ ಅಂತ ಇರುತ್ತೆ ಸೊ ಅದರಿಂದ ಕೂಡ ನಾವು ಬಡತನದಲ್ಲಿ ಸಫರ್ ಆಗ್ತಿರ್ತೀವಿ ಇವಾಗ ನಾವು ದುಡ್ದಿದ್ ಸಾಲ್ತಾ ಇರಲ್ಲ ಮನೆಯಲ್ಲಿ ಅದು ಅದೊಂದು ಪ್ರಶ್ನೆ ಒಟ್ಟಾರೆ ಸೋಮಾರಿಗಳು ಬಡತನಕ್ಕೊಂದು ಚೆನ್ನಾಗಿ ಕಾರಣ ಆದ್ರೆ ದುಡಿಯೋ ವರ್ಗ ಇದೆ ಶ್ರಮಿಕರಿದ್ದಾರೆ ಅವ್ರು ಸರಿಯಾದ ಪ್ರತಿಫಲ ಇಲ್ಲ ಮತ್ತೊಂದ್ ಕಡೆ ಇವ್ರ ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ ನಾವೆಲ್ಲ ಏನೋ ಆಗ್ಬೇಕು ಅಧಿಕಾರಿಗಳು ಅಂತೀವಿ ಬಟ್ ಬ್ಯಾಕ್ ಎಂಡ್ ಎಲ್ಲ ಸಪೋರ್ಟಿಂಗ್ ಇರಲ್ಲ ಅಂತ ಬಟ್ ಭ್ರಷ್ಟಾಚಾರ ಅನ್ನೋದು ಜಾಬ್ಗೆ ಅಂತ ಕಲೆಕ್ಷನ್ ಮಾಡೋ ಈ ಕಲೆಕ್ಟ್ ಮಾಡೋ ಅಂತ ಹೇಳಿ ಕೂತಿರ್ತಾರಲ್ಲ ಕೂತ್ಕೊಂಡು ಕಲೆಕ್ಷನ್ ಗಿರಾಕಿಗಳು ಈ PSI ಹಗರಣ ಆಗ್ಬೋದು ಇಂಥ ಹಗರಣಗಳು ಮಾಡೋದೆಲ್ಲ ತಪ್ಪದಾಗ ಶ್ರಮಿಕರಿಗೆ ನಿಷ್ಠಾವಂತರಿಗೆ ಪ್ರಾಮಾಣಿಕರಿಗೆ ಅವಕಾಶ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ಅನ್ಕೋತೀನಿ ಎಸ್ ಫೈನ್ಲಿ 75 ವರ್ಷ ಸರ್ಕಾರದ ಬಗ್ಗೆ ನಿಮ್ಗೆ ಏನು ತೃಪ್ತಿ ಇದೆಯಾ ಇಲ್ಲ ಸರ್ ಯಾಕಂದ್ರೆ ಅದು ಬಡೂರಿಗೆ ಹೆಲ್ಪಿಂಗ್ ಆಗಿಲ್ಲ ನಮ್ಮ ಸರ್ಕಾರ ಈಗ ಸದ್ಯ ನೀವಾಗ್ಲೇ ಹೇಳ್ತಿದ್ರಿ ಅದನ್ನ ಹೇಳಿದೆ ಈಗ ಒಂದು ನಿಮಿಷದ ಹಿಂದೆ ಮಾತನಾಡ್ತಾ ಹೇಳಿದ್ರಿ ಹರ್ ಘರ್ ತಿರಂಗ ಪ್ರತಿ ಮನೆ ಮೇಲೆ ಬಾವುಟ ಆರ್ಸಕ್ ಕೇಳಿದರೆ ಮೋದಿಜಿ ಗುಡ್ ಅಂತ ಸರ್ಕಾರ ನಡೆಸೋ ವಿಚಾರ ಬಂದಾಗ ತೃಪ್ತಿ ಇಲ್ಲ ಅಂತೀರಿ ಮತ್ತೆ ಯಾವ ತರ ಇರಬೇಕಾಗಿತ್ತು ಯಾರು ಬಂದ್ರೆ ಕರೆಕ್ಟ್ ಆಗಾದ್ರೆ ಸರ್ ಭಾವೈಕ್ಯತೆ ದೇಶಭಕ್ತಿ ಅನ್ನೋ ಕಾರಣಕ್ಕೆ ನಮ್ಮ ಸರ್ಕಾರನ ನಾನು ಮೆಚ್ತೀನಿ ಸರ್ ಇಲ್ಲ ಅಂತ ಹೇಳಲ್ಲ ಆದರೆ ಬಡವ್ರಿಗೋಸ್ಕರ ಇದೆ ಏನದು ಸರ್ಕಾರ ಹಾ ಸರ್ಕಾರ ಇದೆ ಅನ್ನೋ ಮಾತನ್ನ ನಂಬಲ್ಲ ಸರ್ ಯಾಕಂದ್ರೆ ಫೈನ್ ವಂಡರ್ಫುಲ್
ದೇಶ ದೇಶಾಭಿಮಾನ ದೇಶ ರಕ್ಷಣೆ ಎಂದಾಗ ಐ ಸಪೋರ್ಟ್ ಗವರ್ನಮೆಂಟ್ ಮೋದಿಜಿ ಬಡತನ ಕೆಲಸ ಉದ್ದಾರ ಮಾಡೋದು ಊರು ಉದ್ದಾರ ಅಂದಾಗ ನೆವರ್ ಅಗ್ರಿ ಇವರು ಮಾಡ್ತಿರೋ ಕೆಲಸದಲ್ಲಿ ಅನ್ನೋದು ಇವರ ಅಭಿಪ್ರಾಯ ಎಕ್ಸ್‌ಪೆಕ್ಟೇಷನ್ಸ್ ಇದೆ ಸರ್ ಅದು ಅಲ್ಲದೆ ನಮ್ಮ ಯೂತ್ ಇಂದ ಯಾರಾದರೂ ತುಂಬ ಸ್ಟ್ರಾಂಗ್ ಲೀಡರ್ ಇವರು ಸ್ಟ್ರಾಂಗ್ ಇದ್ದಾರೆ ಇಲ್ಲ ಅಂತಲ್ಲ ಗ್ಲೋಬಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ ಒಂದು ಒಳ್ಳೆ ಗರಿಮೆ ತಂದುಕೊಟ್ಟಿದ್ದಾರೆ ಅದಕ್ಕೆ ನನಗೆ ಹೆಮ್ಮೆ ಇದೆ ಸರ್ ಆದರೆ ನಮ್ಮ ಯೂತಲ್ಲಿ ಯಾರಾದರೂ ಒಬ್ಬರು ಲೈಕ್ ಎಲ್ಲ ಆ ಪವರು ಅಂದರೆ ಅವ್ರ ಕಷ್ಟದ ಹಿನ್ನೆಲೆಯಿಂದ ಬಂದು ಒಂದು ಪವರ್ ಇಟ್ಕೊಂಡು ಆ ಒಕ್ಕಲು ಎಕ್ಸಾಂಪಲ್ ನಾನು ಹೇಳ್ತೀನಿ ಸ್ವಾಮಿ ವಿವೇಕಾನಂದ ಸರ್ ಅವ್ರು ತುಂಬ ಚೆನ್ನಾಗಿ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ರು ಕೂಡ ಆದರೆ ಅವರು ಆಳಲಿಲ್ಲ ಅವ್ರ ನಾಯಕರಾಗಲಿಲ್ಲ ಆದರೆ ಮೋದಿ ಅವ್ರ ನಾಯಕರಾಗಿದ್ದಾರೆ ಆದರೆ ಅವ್ರ ಗೌರ್ಮೆಂಟಲ್ಲಿ ನಾವು ಇನ್ನೂ ಇಂಪ್ರೂವ್ಮೆಂಟ್ ಬಯಸ್ತಿದ್ದೀವಿ ಸರ್ ಸರ್ ಫೈನ್ ವಂಡರ್ಫುಲ್ ಟಾಕ್ಸ್ ಭಾಳ ಖುಷಿ ಆಯ್ತು ನನಗೆ ನರೇಂದ್ರ ಮೋದಿಯವನ್ನ ಸಪೋರ್ಟ್ ಮಾಡ್ತಿರೋದು ನಾವು ಒಂದು ಕಡೆ ದೇಶಾಭಿಮಾನ ದೇಶ ಅನ್ನೋ ಲೆಕ್ಕಾಚಾರದಲ್ಲಿ ಆದರೆ ನಾವು ಅವರಿಂದ ಇನ್ನೂ ಕೆಲಸಗಳನ್ನ ಭಾಳ ನಿರೀಕ್ಷೆ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಿ ಜೆ ಪಿಯವರೇನ ನಿಮ್ಗೆ ಓಟ್ ಹಾಕ್ತಾವ್ರೆ ಜನ ಅನ್ಕೊಂಡ್ರೆ ಆ ದೇಶಾಭಿಮಾನದ ಲೆಕ್ಕಾಚಾರದಲ್ಲಿ ನೀವು ಮಾಡ್ತಿರೋ ಎಲ್ಲ ಕೆಲಸಗಳು ಕ್ಲೀನ್ ಕೃಷ್ಣಪ್ಪ ಚೆನ್ನಾಗಿದೆ ಅಂತಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು ಮತ್ತಷ್ಟು ಜನ ಮಾತಾಡ್ತೀನಿ ಅಗೇನ್ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ನಾನು ವಿಧಾನಸೌಧ ಮುಂದೆ ನಿಂತ್ಕೊಂಡು ಜನಗಳನ್ನ ಮಾತಾಡ್ಸ್ತಾ ಇದ್ದೀನಿ ಒಂದು ಕಡೆ ನರೇಂದ್ರ ಮೋದಿಯವರು ಅರ್ಗರ್ ತಿರಂಗ ಅಂತ ಪ್ರತಿ ಮನೆ ಮೇಲೆ ಬಾವುಟ ಕಟ್ಟಕ್ಕೆ ಹೇಳಿದ್ರು ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಫ್ರೀಡಮ್ ಮಾರ್ಚ್ ಅಂತ ಮಾರ್ಚ್ ಮಾಡಕ್ಕೆ ಶುರು ಮಾಡ್ತಾವ್ರೆ ಸಾಮಾನ್ಯ ಜನ ವಿಧಾನಸೌಧ ಮುಂದೆ ಸೆಲ್ಫಿ ತಗೋತಾ ಇದ್ದಾರೆ ಹಾಯ್ ಬಾಸ್ ಹಾಯ್ ಸರ್ ನಮ್ಮ ಹೆಸರು ಜಾಕಿರ್ ಜಾಕಿರ್ ಏನು ಮಾಡ್ತಿದ್ದೀರಿ ನಾನು ಜಿಮಲ್ ಕೋಚ್ ಜಿಮಲ್ ಕೋಚ್ ಓಕೆ ಇವತ್ತು 75ನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಏನು ಹೇಳ್ತೀರಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಇದು ನಮಗೆ ತುಂಬ ಖುಷಿ ದಿನ ಇವತ್ತು ಸೊ ನಮ್ಮ ಸ್ವಾತಂತ್ರ್ಯ ತೊಗೊಂಡಿರೋದು ನಾವು 75 ವರ್ಷ ಆಯಿತು ಸೊ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಿ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಸೊ ಒಂದು ಮಾತು ಏನಂದರೆ ಎಲ್ಲರೂ ಯೂತ್ಗೆ ನಾನು ಒಂದೇ ಹೇಳೋದು ಡ್ರಗ್ ಎಲ್ಲ ಬಿಡಬೇಕು ಸ್ಟಾಪ್ ಮಾಡಿ ಡ್ರಿಂಕಿಂಗ್ ಎಲ್ಲ ಮಾಡೋದು ಎಲ್ಲ ಯೂತ್ ಯಾರೇ ಇದ್ದಾರೆ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಥಿಂಕ್ ಮಾಡಿ ಸ್ವಲ್ಪ ವರ್ಕೌಟ್ ಮಾಡಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ನಮ್ಮ ದೇಶನ ಮುಂದೆ ತಗೊಳ್ಳೋಕೆ ಟ್ರೈ ಮಾಡಿ ಎಲ್ಲರೂ ಇವಾಗ ನಾನು ಕಾಂಪಿಟೇಷನ್ ಮಾಡ್ತೀನಿ ನಾನು ಮಿಸ್ಟರ್ ಬ್ಯಾಂಗ್ಳೂರ್ ಗೆದ್ದಿದ್ದೀನಿ ಸೊ ಇನ್ನೊಂದು ಕಾಂಪಿಟೇಷನ್ಗೆ ನಾನು ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಒಂದು ಏನಾದರೂ ಛಲ ಮಾಡಬೇಕು ನಮ್ಮ ದೇಶದಲ್ಲಿ ನಾನು ತುಂಬ ಮುಂದೆ ಹೋಗಬೇಕು ನಮ್ಮ ದೇಶಕ್ಕೋಸ್ಕರ ಏನಾದರೂ ತೊಗೊಂಬರ್ಬೇಕಂತ ಸೊ ಎಲ್ಲರಿಗೆ ಇದೇ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರದೂ ಏನಾದರೂ ಚೇಂಜಸ್ ಮಾಡೋಕೆ ಟ್ರೈ ಮಾಡಿ ಎಲ್ಲರೂ ಅದೇ ಡ್ರಗ್ ಮಾಡ್ತಾರೆ ಅದೇ ಅದರಲ್ಲೇ ಇರ್ತಾರೆ ಸೊ ಚೇಂಜಸ್ ಮಾಡಬೇಕು ಎಲ್ಲ ತುಂಬ ಚೇಂಜ್ ಓಕೆ ಇವರು ಬಾಡಿ ಫಿಟ್ನೆಸ್ ಬಗ್ಗೆ ಹೇಳ್ತಿದ್ರೆ ದೇಶದ ಫಿಟ್ನೆಸ್ ಬಗ್ಗೆ ಚೆನ್ನಾಗಿರಬೇಕು ಅಂದರೆ ನಾವೆಲ್ಲ ಚೆನ್ನಾಗಿರಬೇಕು ಅಂದ್ರೆ ಏನು ಮಾಡಬೇಕು ಈಗ 75 ವರ್ಷ ಆಗಿದೆ ದೇಶ ಕರೆಕ್ಟ್ ಆಗಿದೆಯಾ ಇಲ್ಲ ಇಲ್ಲ ಯಾಕಂದರೆ ಅಲ್ಲೇ ಕರಪ್ಷನ್ ಎಲ್ಲ ನಡೀತೈತೆ ಅದೇ ನಡೀತೈತೆ ಜಗಳ ಹಿಂದೂ ಮುಸ್ಲಿಂ ಅಂತ ಎಲ್ಲರೂ ಜಗಳ ಆಡ್ತಾ ಇದ್ದಾರೆ ಎಲ್ಲ ಕಡೆ ಅದೇ ಇದೆ ಮನೆಯಲ್ಲಿ ಏನು ನಡೀತೈತೆ ಅದು ನೋಡ್ತಾ ಇಲ್ಲ ಆಚೆ ಬಂದ್ಬಿಟ್ಟು ನೀನು ಹಿಂದೂ ನಾನು ಮುಸ್ಲಿಂ ಅಂತ ಎಲ್ಲ ಮಾಡ್ತಾ ಇದ್ದಾರೆ ಅದೇ ಒಳಗಡೆ ತಾಯಿ ಹೊಟ್ಟೆ ಹಸು ಹಾಕ್ಕೊಂಡಿದೆ ಅಪ್ಪ ಹತ್ರ ಕಾಸಿಲ್ಲ ಅದೇ ನಾವು ಏನಕ್ಕೆ ಆಗ್ತಾ ಇದೆ ಈ ಥರ ನಮ್ಮ ದೇಶದಲ್ಲಿ ಎಲ್ಲ ಟ್ಯಾಕ್ಸಸ್ ಜಾಸ್ತಿ ಆಗ್ತೈತೆ ಗ್ಯಾಸ್ ಸಿಲಿಂಡರ್ ಎಷ್ಟಿತ್ತು ಇವಾಗ ಜಾಸ್ತಿ ಆಗಿದೆ ಪೆಟ್ರೋಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದೆ ಅದರೆಲ್ಲ ನಾವು ನೋಡಬೇಕು ಅದು ಬಿಟ್ಬಿಟ್ಟು ಹಿಂದೂ ಮುಸ್ಲಿಮು ಇದ್ರ ಕರಪ್ಷನ್ ಎಲ್ಲ ನಾವು ಬೀಳಬಾರ್ದು ಸೊ ಎಷ್ಟಿದ್ರೇನು ಎಲ್ಲ ರಿಲಿಜನಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದಕ್ಕಂತ ನಾವು ಎಲ್ಲರಿಗೂ ಟಾರ್ಗೆಟ್ ಮಾಡಬಾರ್ದು ಅವ್ನು ಕೆಟ್ಟದ್ದು ಮಾಡಿದ್ರೆ ಅವ್ನು ರಿಲಿಜನ್ ಪ್ರಾಬ್ಲಮು ಇವ್ನು ಕೆಟ್ಟದ್ದು ಮಾಡಿದ್ರೆ ಇವ್ರ ರಿಲಿಜನ್ ಪ್ರಾಬ್ಲಮ್ ಅಂತ ಎಲ್ಲರೂ ಅವ್ನು ಏನು ಕೆಲಸ ಮಾಡಿದಾನೆ ಆ ಸಿಚುವೇಶನ್ ನೋಡಿಬಿಟ್ಟು ಅವ್ರಿಗೆ ಅಲ್ಲಿಂದ ನಾವು ಜಡ್ಜ್ ಮಾಡಬೇಕು ಭಾಳ ಖುಷಿ ಆಯಿತು ನೀವು ಯಾರನ್ನಾದರೂ ಒಬ್ಬರನ್ನ ನೋಡೋದಾದರೆ ರೈಟ್ ವರ್ಸಸ್ ರಾಂಗ್ ನೋಡಿ ರೈಟ್ ವರ್ಸಸ್ ಲೆಫ್ಟ್ ಬೇಡ ರಿಲಿಜನ್ ಅವಶ್ಯಕತೆ ಇಲ್ಲ ಕಳ್ಳ ಆದರೆ ಕಳ್ಳಾನೆ ಅವ್ನು ಹಿಂದೂ ಕಳ್ಳ ಮುಸ್ಲಿಂ ಕಳ್ಳ ಅಂತ ಯಾಕೆ ನೋಡ್ತೀರಿ ಕೊಲೆಗಾರ ಆದರೆ ಹಿಂದೂ ಕೊಲೆಗಾರ ಮುಸ್ಲಿಂ ಕೊಲೆಗಾರ ಯಾಕೆ ನೋಡ್ತೀರಿ ಬಟ್ ಇಷ್ಟೆಲ್ಲ ಆದರೂ ಸಹ ಅದನ್ನೇ ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಿದ್ರಲ್ಲ ಅವ್ರ ಬಗ್ಗೆ ಹೇಳ್ತೀರಿ ಅವ್ರು ಪಾಲಿಟಿಷಿಯನ್ ಸರ್ ಅದು ನಡೀಲೇಬೇಕು ಅವ್ರು ನಡೆದಿಲ್ಲ ಅಂದರೆ ಅವರು ಬಿಸ್ನೆಸ್ ಹೋಗಲ್ಲ ಅಲ್ಲ ಸೊ ಅವ್ರು ಬಿಸ್ನೆಸ್ ಹೋಗ್ಬೇಕಂದ್ರೆ ಅವ್ರು ಮಾಡಲೇಬೇಕಲ್ಲ ಅದು ಅವ್ರ ಕೆಲಸ ಸೊ ಅದು ಬಿಟ್ಬಿಟ್ಟು ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅವ್ರ ಲೈಫ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಇಲ್ಲಿ ಗ್ಯಾಸ್ ಇನ್ಕ್ರೀಸ್ ಇಲ್ಲಿ ಗ್ಯಾಸ್ ಇನ್ಕ್ರೀಸ್ ಪ್ರೈಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇರೋದು ಅದು ನಮ್ಮ ಮೇಲೆ ಬೀಳ್ತೈತೆ ಅದು ಕರಪ್ಷನ್ ಅವ್ರಿಗೆ ಪಾಲಿಟಿಕ್ಸ್ ಅವ್ರಿಗೆ ಎಲ್ಲ ಏನು ಅವ್ರ ಹತ್ರ ಕಾಸಿದೆ ಬ್ಲ್ಯಾಕ್ ಮನಿ ಇದೆ ಅವ್ರಿಗೆ ಏನು ತೊಂದರೆ ಆಗಲ್ಲ ತೊಂದರೆ ಆಗೋದು ಬಡವ್ರಿಗೆ ಬಡವರಿಂದ ಬಡವ್ರು ಆಗ್ತಾ ಇದ್ದಾರೆ ಇವ್ರು ಇರೋರು ಅವ್ರ ರಿಚೆ ಹಾಕೊಂಡು ಹೋಗ್ತಾ ಇದ್ದಾರೆ ಇವಾಗ ಪ್ರಾಬ್ಲಮ್ ಯಾರು ಆಗ್ತಾ ಇರೋದು ಮಿಡ್ಲ್ ಕ್ಲಾಸ್ ಪೀಪಲ್ ಸಿಕ್ಕಾಕೊಂಡಿದ್ದಾರೆ ಯಾಕಂದರೆ ಪೆಟ್ರೋಲ್ ಪ್ರೈಸ್ ಅವ್ರ ಮೇಲೆ ಬರುತ್ತೆ ಗ್ಯಾಸ್ ಪ್ರೈಸ್ ಅವ್ರ ಮೇಲೆ ಬರುತ್ತೆ ಸ್ಯಾಲ್ರಿ ಎಲ್ಲ ಅವ್ರ ಮೇಲೇ ಬರುತ್ತೆ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ಬೇರೆಯವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ದೇಶ ಮಾತ್ರ ಹಿಂಗೆ ಇದೆ ಯಾಕೆ ಜಗಳ ಅದೇ ಇದು ಇಟ್ಕೊಂಡು ಸೊಲ್ಯೂಷನ್ ಏನು ಅಂತೀರಿ ಇದಕ್ಕೆ ಸೊಲ್ಯೂಷನ್ ಒಂದೇ ಸರ್ ಎಲ್ಲರೂ ಒಂದಾಗಿರಬೇಕು ಎಲ್ಲರೂ ಎಷ್ಟಾಗುತ್ತೆ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡ್ಕೊಬೇಕಾಗಿರೋದು ಪೆಟ್ರೋಲ್ ಪ್ರೈಸ್ ನೋಡಿ ಗ್ಯಾಸ್ ಪ್ರೈಸ್ ನೋಡಿ ಅದೆಲ್ಲ ಬಿಟ್ಬಿಟ್ಟು ಜಗಳ ಆಡೋದೆಲ್ಲ ಸ್ಟಾಪ್ ಮಾಡಬೇಕು ಎಲ್ಲ ಕಡೆ ಆಗದಷ್ಟು ನಾವು ಪ್ರೀತಿನ ಹುಟ್ಟಿಸ್ಬೇಕು ಓಕೆ ಒನ್ಸ್ ಅಗೇನ್ ಫೈನಲಿ ಎಲ್ಲ ಬಂದಾಗಲೂ ಇಷ್ಟೆಲ್ಲ ಆಗಬೇಕು ಅಂದಾಗ ಅದಕ್ಕೆ ಕಾರಣ ಇಲ್ಲಿ ಕುತ್ಕೊಂಡವ್ರೆ ಆ ಕೆಲಸ ಮಾಡಬೇಕು ಎಕ್ಸಾಕ್ಟ್ಲಿ ಅಲ್ವಾ ಈಗ ಓಕೆ ಫೈನ್ ಈಗ ಪ್ರೆಸೆಂಟ್ ಸೆಂಟ್ರಲ್ ಬಿ ಜೆ ಪಿ ಆರ್ ಸ್ಟೇಟ್ ಬಿ ಜೆ ಪಿ ಗೌರ್ಮೆಂಟ್ ಎರಡೂ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡ್ತಾ ಇತ್ತಾ ಯಾರು ಮಾಡ್ತಾ ಇಲ್ಲ ಸರ್ ಓಕೆ ಯಾರು ಮಾಡ್ತಾರೆ ಅನ್ಸುತ್ತೆ ನನ್ಗೆ ಗೊತ್ತಿರಂಗೆ ಎಲ್ಲರೂ ಒಂದೇ ಸರ್ ಯಾರು ಇವಾಗ ಹೇಳ್ತಾರೆ ಓಟ್ ಹಾಕಕ್ಕೆ ಮುಂಚೆ ಒಂದು ಮಾತಿರುತ್ತೆ ಓಟ್ ಹಾಕಕ್ಕೆ ಆದಮೇಲೆ ಒಂದು ಮಾತಿರುತ್ತೆ ಸೊ ಎಲ್ಲರದು ಹಂಗೆ ಇದೆ ಕಾಸು ಕೊಡ್ತಾರೆ ಓಟ್ ಹಾಕ್ಸ್ಕೊಳ್ತಾರೆ ಇವಾಗ ಬಡವ್ರಿಗೆ ಏನು ಕಾಸು ನೋಡ್ತಾರೆ ಓಟ್ ಆದಮೇಲೆ ಏನು ನೋಡಲ್ಲ ಅವರೇ ಕಷ್ಟಪಡ್ತಾರೆ
ತಿರ್ಗಾ ಅದೇ ತರ ಆಗ್ತೈತೆ ಇಲ್ಲಿ ಎಸ್ ಫೈನ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಇಲ್ಲಿ ಕಿತ್ತರೋ 224 ಜನ ಶಾಸಕರು ಏನಿದ್ದಾರೆ ಅವರೆಲ್ಲರಿಗೂ ಮಕ್ಕುಗ್ದಂಗಿತ್ತು ಆ ಪಾರ್ಟಿ ಈ ಪಾರ್ಟಿ ಅಂತನೆಲ್ಲ ವೋಟ್ ಹಾಕಕ್ಕೆ ಮುಂಚಿತವಾಗಿ ಎಲ್ಲ ಹೇಳ್ತಾರೆ ವೋಟ್ ಹಾಕಿದ ಮೇಲೆ ಏನು ಮಾಡಲ್ಲ ಎಲ್ಲರೂ ಪಾರ್ಟಿ ಬೇರೆ ಇರಬಹುದೇನೋ ಅಜೆಂಡಾ ಒಂದೇ ಜನಗಳನ್ನ ಉದ್ಧಾರ ಮಾಡಬೇಕು ಅನ್ನೋ ಮನಸ್ಥಿತಿ ಇವರು ಯಾರಿಗೂ ಇಲ್ಲ ಆ ವಿಧಾನಸೌಧ ಒಳಗಡೆ ಕೂತಿರೋರು ಸರಿಯಾದ್ರೆ ರಾಜ್ಯ ಸರಿಯಾಗುತ್ತೆ ಲೋಕಸಭೆಯಲ್ಲಿ ಕೂತಿರೋರು ಸರಿಯಾದ್ರೆ ದೇಶ ಸರಿಯಾಗುತ್ತೆ ಅಂತ ವಂಡರ್ಫುಲ್ ಜಕೀರ್ ಕುಂಡ್ಸಿ ಯಾರು ರಿಲಿಜನ್ ಬಗ್ಗೆ ಹೋಗೋದಲ್ಲ ಎಲ್ಲ ನಮ್ಮ ದೇಶ ಮುಂದೆ ಯಾಕೆ ಹೋಗ್ತಾ ಇಲ್ಲ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗ್ತೈತೆ ಯಾರ್ ಕಷ್ಟ ಆಗ್ತೈತೆ ನಮ್ಮಂತವರಿಗೆ ಕಷ್ಟ ಆಗ್ತೈತೆ ನಿಮ್ಮಂತವರಿಗೆ ಕಷ್ಟ ಆಗ್ತೈತೆ ಅವರಿಗೆ ಏನು ಕಷ್ಟ ಆಗಲ್ಲ ಸರ್ ಅವರು ಆರಾಮಾಗಿ ಇರ್ತಾರೆ ವಿದೇಶಕ್ಕೆ ಹೋಗ್ಬಿಟ್ಟು ಸೋ ನಮಗೆ ಕಷ್ಟ ಆಗಿರೋದು ಗ್ಯಾಸ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ನಮಗೆ ಕಷ್ಟ ಇರುತ್ತೆ ಸೋ ಅವರು ಕಷ್ಟ ಇರಲ್ಲ ಇಂತ ಅವರು ರಾಜಕಾರಣ ಅಲ್ಲಿ ಬರಬೇಕು ಯಾರಿಗೂ ಇದು ರಿಲಿಜನ್ ಅಂತ ಇರಬಾರದು ಮನಸಲ್ಲಿ ನಾನು ಜಗಳ ಆಡ್ತೀನಿ ತಿರ್ಗಾ ನಾನೇ ಮಿಂಗಲ್ ಮಾಡ್ತೀನಿ ಇದೆಲ್ಲ ಇರಬಾರದು ಇಂತ ಅವರು ಇರಬೇಕು ಎಲ್ಲ ಹ್ಯಾಂಡಲ್ ಮಾಡಬೇಕು ಅವರ ಮನಸಲ್ಲಿ ಜಾತಿ ಭೇದ ಏನು ಇರಬಾರದು ಯಾರೋ ಒಬ್ಬರು ಬೈಕ್ ಅಲ್ಲ ಈಗ ಈ ಗೊತ್ತು ಯಾರ್ 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 ಈಗ ಅದು ಅದು ನಾನು ಹೇಳಕಾಗಲ್ಲ ಸರ್ ಯಾರ ಅಂತ ಬರಬಹುದು ಹೋಪ್ಸ್ ಅದೇ ಹೋಪ್ಸ್ ಇಷ್ಟು 75 ಸೈತು ಇನ್ನ ಹೋಪೇ ಇದೆ ತಿರ್ಗಾ ಇನ್ನ 25 ವರ್ಷ ನೋಡೋಣ ಅವದು ಹೋಪ್ ಇರುತ್ತೋ ಏನೋ ಗೊತ್ತಿಲ್ಲ ಇವಾಗಾದ್ರೂ ಒಳ್ಳೇದಾಗಬಹುದು ಸೋ ಅದೇ ಎಲ್ಲರದು ಹೋಪ್ ನೋಡೋಣ ಏನಾಗುತ್ತೆ ತಿರ್ಗಾ ಎಸ್ ಮತ್ತದೇ ನಿರೀಕ್ಷೆ ಏನಾಗುತ್ತೆ ಒಳ್ಳೇದಾಗುತ್ತೆ ನಾನು ನಿರೀಕ್ಷೆ ಇಟ್ಕೊಳ್ಳಲ ಅಂತ ಹೇಳ್ತಾ ಇದ್ದಾರೆ ಬಹಳ ಖುಷಿ ಆಯ್ತು ವಂಡರ್ಫುಲ್ ಜಾತಿ ಧರ್ಮ ಅಂತ ಕಿತ್ತಾಡೋದು ಬಿಟ್ಟು ಜನಗಳ ಉದ್ಧಾರ ಮಾಡೋದು ಜನಗಳ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ ಅದು ನಿಜವಾದ ಆಗಬೇಕು 75 ವರ್ಷ ಆಗಿದೆ ಮುಂದೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಬಟ್ ಯಾರು ಅಂದಾಗ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ 224 ಜನ ಶಾಸಕರು ಸರ್ಕಾರ ನಡೆಸೋರಿಗೆ ಇದು ತಟ್ಟಿದ್ರೆ ಮುಟ್ಟಿದ್ರೆ ಅರ್ಥ ಆದ್ರೆ ಸಾಕು ಅವರು ಸರಿಯಾಗಿದ್ರೆ ರಾಜ್ಯ ಸರಿಯಾಗಿರುತ್ತೆ ದೇಶ ಸರಿಯಾಗಿರುತ್ತೆ ಅಂತ ಹೇಳ್ತಾ ಮತ್ತಷ್ಟು ಜನರನ್ನು ಮಾತಾಡ್ತೀನಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ